हाय फ्रेंड्स, वैविध्य चैनल के मत्तोम्मेल्लरिगू आत्मीयवाद स्वागत। इवत्तु नानु तुम्बा पोषकांशगळिंद कूडिरुवंत नम्म बॉडिय एल्ल आर्गनगळिगू हेल्प आगुवंत बेरे सोप्पुगळिगे होल्सिद्रे तुम्बा पोषकांशगळिंद तुंबिरुवंत केंपु हरवे सोप्पिन हसिय अथवा रायतदोंदिगे बंदिद्देने। बन्नि इदन्न माडोदु हेगे अंत नोडोण। नानु ओंदु कडायियल्लि 2 स्पून ಎಣ್ಣೆಯನ್ನು ತಗೊಂಡಿದ್ದೇನೆ। ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಅರ್ಧ ಚಮಚ ಉದ್ದಿನ ಬೇಳೆ, ನಂತರ ಕಾಲ್ ಚಮಚ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ। ಸಾಸಿವೆ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಕೆಂಪಾದ ತಕ್ಷಣ ನಾವು ಅದಕ್ಕೆ ಹಸಿಮೆಣಸು ಹಾಗೂ ಕರಿಬೇವನ್ನು ಹಾಕೊಳ್ಳೋಣ। ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾ ಇದ್ದೇನೆ। ಇವುಗಳೆಲ್ಲ ಸ್ವಲ್ಪ ಕೆಂಪಾದ ತಕ್ಷಣ ನಾವು ಹೆಚ್ಚಿಟ್ಕೊಂಡಂತ ಕೆಂಪು ಹರವೆಯನ್ನು ಇದಕ್ಕೆ ಹಾಕಿ ನಾವು ಹುರಿಬೇಕು। ನೋಡಿ, ಕೆಂಪು ಹರವೆ ಇದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಜಿಂಕ್ ಹಾಗೂ ವಿಟಮಿನ್ ಕೆ ಎಲ್ಲವೂ ಇದೆ। ಕೆಂಪು ರಕ್ತ ಕಣಗಳನ್ನು ಜಾಸ್ತಿ ಮಾಡುವಂತ ಗುಣಗಳನ್ನು ಹೊಂದಿರುವಂತ ಈ ಹರವೆ ಸೊಪ್ಪು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು। ಹಾರ್ಟ್ ಹೆಲ್ತಿಗೆ ಹಾಗೂ ಬ್ರೈನ್ ಹೆಲ್ತಿಗೆ, ಅಲ್ಜಿಮರ್ಸ್ ಕಾಯಿಲೆನ ಗುಣ ಮಾಡುವಂತ ಗುಣ ಕೂಡ ಇದಕ್ಕಿದೆ। ಇದನ್ನ ನಾವು ನೀರು ಹಾಕದೇನೆ ಒಗ್ಗರಣೆಯೊಂದಿಗೆ ಚೆನ್ನಾಗಿ ಹುರ್ಕೊಳ್ಳಬೇಕು। ಮಾಡೋದು ತುಂಬಾ ಈಜಿ, ಇದು ಅಷ್ಟೇ ಒಳ್ಳೆಯದು ಆರೋಗ್ಯಕ್ಕೂ ಕೂಡ। ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ। ಹೀಗೆ ತಣ್ಣಗಾಗಲಿಕ್ಕೆ ಬಿಟ್ಟಾಗ ನಾವು ಒಗ್ಗರಣೆ ಎಲ್ಲ ಹಾಕಿ ಹುರಿದಾದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ। ಈರುಳ್ಳಿ ಹಾಕದೆ ನೀವು ಫ್ರೆಶ್ ಕೊಕೊನಟ್ಟನ್ನು ಹಾಕಿದರೆ ಇದು ಪಲ್ಯ ಕೂಡ ಆಯಿತು। ನಿಮಗೆ ರಾಯತ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು, ಹಾಗೆ ನಾನು ಫ್ರೆಶ್ ಕೊಕೊನಟ್ಟನ್ನು ಮಿಕ್ಸರಲ್ಲಿ ಅರ್ದಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ। ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರುವವರು, ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಒಳ್ಳೆ ರೆಸಿಪಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ। ಹಾಗೆ ಇದಕ್ಕೆ ಫ್ರೆಶ್ ಮೊಸರನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ। ಮೊಸರು ಹುಳಿ ಇರಬಾರ್ದು, ಫ್ರೆಶ್ ಆಗಿರಬೇಕು। ಹಾಗೆ ನಿಮಗೆ ಇದಕ್ಕೆ ಸ್ವಲ್ಪ ತೆಳ್ಳಗಾಗಬೇಕು ಅಂತ ತಿಕ್ಕಾಯಿತು ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಅಥವಾ ಮೊಸರನ್ನು ಕೂಡ ಮತ್ತೆ ಹಾಕ್ಕೊಳ್ಬೋದು। ಚಪಾತಿ, ರೊಟ್ಟಿ ಇದಕ್ಕೂ ಕೂಡ, ಪೂರಿ ಕೂಡ ಚೆನ್ನಾಗಾಗ್ತದೆ। ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ। ಅನ್ನಕ್ಕೆ ಕಲಸ್ಕೊಳ್ಳೋದಾದರೆ ನೀವು ಸ್ವಲ್ಪ ನೀರು ಹಾಕಿ ಅಥವಾ ಮೊಸರನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು। ನಾನು ಮತ್ತೆ ಮೊಸರು ಹಾಕ್ತಾ ಇದ್ದೇನೆ। ವಿಟಮಿನ್ ಸಿ ಇರೋದರಿಂದ ಇಮ್ಯುನಿಟಿ ಕೂಡ ಜಾಸ್ತಿ ಮಾಡ್ತದೆ, ಹಾಗೂ ಆಸ್ಟಿಯೋಪೊರೋಸಿಸ್ ಅಂತ ಬೋನಿನ ಪ್ರಾಬ್ಲಮನ್ನು ಕಡಿಮೆ ಮಾಡೋದ್ರಲ್ಲಿ ಇದು ತುಂಬ ಹೆಲ್ಪ್ ಮಾಡ್ತದೆ। ಈ ರೀತಿ ಆರೋಗ್ಯಕರವಾದ, ಈಸಿಯಾಗಿ ಮಾಡಿಕೊಳ್ಳುವಂಥ ಕೆಂಪು ಹರವೆ ಸೊಪ್ಪಿನ ಹಸಿಯನ್ನು ಎಲ್ಲರೂ ಮಾಡಿಕೊಂಡು ತಿಂದು ನೋಡಿ। ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ಇನ್ನೊಮ್ಮೆ ಇಂಥ ಒಳ್ಳೆ ರೆಸಿಪಿಯೊಂದಿಗೆ ಸಿಗೋಣ। ಥ್ಯಾಂಕ್ ಯು।